नमस्ते आदरणीय पोषकरे प्रीतिय मक्कळे निमगेल्लरिगू राष्ट्रोत्थान विद्या केंद्र बनशंकरिय आडळित वर्ग हागू सिब्बंदी वर्गदवर परवागि वरमहालक्ष्मी हब्बद शुभाशयगळु मक्कळे हब्बगळु नम्म संस्कृतिय जीवळु ಹಬ್ಬಗಳ ಆಚರಣೆಯಿಂದ ಮನಸ್ಸಿಗೆ ಸಂತೋಷ ನೆಮ್ಮದಿ ಉಲ್ಲಾಸ ಎಲ್ಲವೂ ಕೂಡ ದೊರೆಯುತ್ತದೆ ಶ್ರಾವಣ ಮಾಸ ಬಂತು ಅಂತ ಹೇಳಿದ್ರೆ ಹಬ್ಬಗಳ ಸರತಿ ಸಾಲು ಆರಂಭವಾಗುತ್ತೆ ಈ ನೀವೀಗಾಗಲೇ ನಾಗರಪಂಚಮಿ ಹಬ್ಬವನ್ನ ಆಚರಿಸಿ ಆಯ್ತು ಅಲ್ವಾ ಈಗ ನಮ್ಮ ಮುಂದೆ ಇರುವಂತಹ ಹಬ್ಬ ಸಂಭ್ರಮ ಸಡಗರದ ವರಮಹಾಲಕ್ಷ್ಮಿ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಶ್ರಾವಣ ಮಾಸದ ಹುಣ್ಣಿಮೆಗಿಂತ ಮೊದಲು ಬರುವಂತಹ ಶುಕ್ರವಾರ ಅಂದ್ರೆ ಸಾಮಾನ್ಯವಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನಾವು ಈ ಹಬ್ಬವನ್ನ ಆಚರಿಸ್ತೇವೆ ಹಬ್ಬದ ದಿನ ಮನೆಯಲ್ಲಿ ಕಲಶವನ್ನ ಇಟ್ಟು ಆ ಕಲಶಕ್ಕೆ ಅಲಂಕಾರವನ್ನ ಮಾಡಿ ಅಂದ್ರೆ ಸೀರೆ ಉಸಿ ಒಡವೆ ಹಾಕಿ ಹೂವಿನ ಅಲಂಕಾರವನ್ನ ಮಾಡೋದ್ರ ಮೂಲಕ ಆ ಕಲಶಕ್ಕೆ ಲಕ್ಷ್ಮಿಯ ರೂಪವನ್ನ ಕೊಟ್ಟು ಅದನ್ನ ಪೂಜೆ ಮಾಡ್ತೀವಿ ಈ ದಿನ ಹಬ್ಬ ಮಾಡೋದ್ರಿಂದ ಅಥವಾ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡಿದ್ರೆ ದೊರೆಯುವಂತಹ ಪುಣ್ಯದ ಫಲ ದೊರೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಮನೆಯಲ್ಲಿ ಪೂಜೆ ದೊಡ್ಡೋದು ಮಾಡ್ತಾರೆ ನಮ್ಗೇನ್ ಕೆಲಸ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ನಿಮಗೂ ಕೂಡ ಒಂದಷ್ಟು ಜವಾಬ್ದಾರಿಗಳಿದೆ ಅದೇನೇನು ಅಂತ ಹೇಳ್ತೀನಿ ಹಬ್ಬದ ದಿವಸ ನೀವು ಅದನ್ನೆಲ್ಲ ಮಾಡಬೇಕು ಹಬ್ಬದ ದಿವಸ ಬೆಳಗ್ಗೆ ಬೇಗ ಏಳಬೇಕು ಎದ್ದು ಸ್ನಾನ ಮಾಡಿ ಶುಚಿಯಾದ ಶುಭ್ರವಾದ ಸಾಂಪ್ರದಾಯಿಕ ಉಡುಗೆಯನ್ನ ತೊಡಬೇಕು ಸಾಂಪ್ರದಾಯಿಕ ಉಡುಗೆ ಅಂದ್ರೆ ಗೊತ್ತಿದೆ ಅಲ್ವಾ ನಿಮಗೆ ಹುಡುಗಿರಾದ್ರೆ ಲಂಗ ದಾವಣಿ ಹಾಕೊಳ್ಳೋದು ಅಥವಾ ಹುಡುಗರಾದ್ರೆ ಜುಬ್ಬಾ ಪೈಜಾಮ ಈ ತರದ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದು ನಂತರ ಹಣೆಗೆ ತಿಲಕ ಇಡಬೇಕು ಗಂಧ ಅಥವಾ ಕುಂಕುಮದ ತಿಲಕವನ್ನ ಹಣೆಗಿಡಬೇಕು ಹೆಣ್ಮಕ್ಳು ಕೈಬಳೆ ಹಾಕೋಬೇಕು ಹೂ ಮುಡ್ಕೋಬೇಕು ಈ ರೀತಿ ಅಲಂಕಾರ ಮಾಡಿಕೊಂಡು ಮನೆಯಲ್ಲಿ ಹಿರಿಯರು ಹಬ್ಬದ ತಯಾರಿ ನಡೆಸ್ತಾ ಇರ್ತಾರಲ್ವಾ ಅವ್ರಿಗೆ ಸಹಾಯ ಮಾಡಬೇಕು ನಿಮ್ಮ ಕೈಯಲ್ಲಿ ಯಾವ ಕೆಲಸ ಆಗುತ್ತೋ ಅದನ್ನ ಮಾಡ್ಬೋದು ರಂಗೋಲಿ ಹಾಕ್ತಾ ಇದ್ರೆ ಅದಕ್ಕೆ ಕಲರ್ ಹಾಕುವಂಥದ್ದು ಅಥವಾ ದೇವರಿಗೆ ಹೂವಿನ ಅಲಂಕಾರ ಮಾಡೋದಿರ್ಬೋದು ಅಥವಾ ಹಣ್ಣು ಇನ್ನು ಸಿಹಿ ಎಲ್ಲ ಮಾಡಿರ್ತಾರೆ ಮನೆಯಲ್ಲಿ ಅದನ್ನೆಲ್ಲ ದೇವರ ಮುಂದೆ ಇಡೋ ಅಂಥದ್ದು ಈ ರೀತಿ ನಿಮ್ಮ ಕೈಯಲ್ಲಿ ಆಗುವಂತಹ ಸಣ್ಣ ಪುಟ್ಟ ಸಹಾಯವನ್ನ ನೀವು ಮಾಡಬೇಕು ಅದಾದ್ಮೇಲೆ ದೇವರ ಪೂಜೆ ಮಾಡ್ತಾ ಇರಬೇಕಾದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಕೈ ಜೋಡಿಸಿ ದೇವರ ಮುಂದೆ ಕೂತ್ಕೋಬೇಕು ಜೊತೆಗೆ ನಿಮಗೆ ಗೊತ್ತಿರುವಂತಹ ಶ್ಲೋಕ ದೇವರ ಶ್ಲೋಕ ಅಥವಾ ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಶ್ಲೋಕಗಳು ಮತ್ತೆ ಭಜನೆ ಹಾಡುಗಳು ನಿಮ್ಗೆ ಯಾವ್ದು ಗೊತ್ತಿದೆಯೋ ಅದನ್ನ ದೇವರ ಮುಂದೆ ಹಾಡಬೇಕು ದೇವರಿಗೆ ನಮಸ್ಕಾರವನ್ನ ಮಾಡಬೇಕು ಆಮೇಲೆ ಮನೆಯಲ್ಲಿರುವಂತಹ ಹಿರಿಯರಿಗೆ ಕೂಡ ನಮಸ್ಕಾರವನ್ನ ಮಾಡಬೇಕು ಇದರ ಜೊತೆಗೆ ದೂರದಲ್ಲಿರುವಂತಹ ನಮ್ಮ ಬಂಧುಗಳಿಗೆ ಹಬ್ಬದ ಶುಭಾಶಯಗಳನ್ನ ಕೂಡ ತಿಳಿಸಬಹುದು ಇದೆಲ್ಲ ಆದ ನಂತರ ಮನೆಯಲ್ಲಿ ಹಬ್ಬದಡಿಗೆ ಮಾಡಿರ್ತಾರೆ ಅಲ್ವಾ ಹಬ್ಬದಡಿಗೆಯನ್ನ ಊಟ ಮಾಡಬೇಕಾದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಮಾತ್ರ ಅಮ್ಮ ಸಿಹಿ ಮಾಡಿರ್ತಾರೆ ನನಗೆ ಇಷ್ಟ ಅಂತನೋ ಅಥವಾ ಇನ್ನೇನೋ ಜಾಸ್ತಿ ಹಾಕೊಂಡು ಆಹಾರವನ್ನ ವ್ಯರ್ಥ ಮಾಡೋದಿಕ್ಕೆ ಹೋಗ್ಬಾರ್ದು ಖುಷಿಯಿಂದ ತಿನ್ನಿ ಹಬ್ಬದ ದಿನ ಸಂತೋಷ ಪಡಿ ಆದ್ರೆ ಆಹಾರವನ್ನ ವ್ಯರ್ಥ ಮಾಡಬಾರ್ದು ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ಹಿತವಾದ ಮಿತವಾದ ಆಹಾರದಿಂದ ಆರೋಗ್ಯ ಚೆನ್ನಾಗಿರುತ್ತೆ ಈಗ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಅಲ್ವಾ ಈ ರೀತಿ ನಾವು ಹಬ್ಬವನ್ನ ಸರಳವಾಗಿ ಸುಂದರವಾಗಿ ಸಂತೋಷದಿಂದ ಆಚರಣೆಯನ್ನ ಮಾಡಬೇಕು ಎಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಬನಶಂಕರಿಯ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾಯಿ ಲಕ್ಷ್ಮಿ ನಿಮಗೆಲ್ಲರಿಗೂ ಕೂಡ ಧನ ಧಾನ್ಯ ಆರೋಗ್ಯ ಆಯುಷ್ಯ ಅಷ್ಟೈಶ್ವರ್ಯವನ್ನ ನೀಡಿ ಕರುಣಿಸಲಿ ಧನ್ಯವಾದಗಳು